ಜಾಸ್ಪಿಕ್ ಕುಕಿಂಗ್ಗೆ ತಮಗೆಲ್ಲರಿಗೂ ಸ್ವಾಗತ. ಮ್ಯಾಂಗೋ ಮಿಲ್ಕ್ ಶೇಕನ್ನು ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ. ಮೊದಲಿಗೆ ಒಂದು ಕಪ್ನಷ್ಟು ಮಾವಿನ ಹಣ್ಣಿನ ಪೀಸಸ್ಸನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಹಾಗೆ ಒಂದು ಕಪ್ನಷ್ಟು ತಣ್ಣಗಿರುವಂತಹ ಹಾಲು, ನಮಗೆ ಸಕ್ಕರೆ ಎಷ್ಟು ಬೇಕೋ ನೋಡಿಬಿಟ್ಟು ಸಕ್ಕರೆಯನ್ನು ಸೇರಿಸ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ರುಬ್ಬಿರುವಂಥ ಮಿಶ್ರಣವನ್ನೆಲ್ಲ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಈಗ ಮೊದಲಿಗೆ ಒಂದು 4 ಐಸ್ ಕ್ಯೂಬನ್ನು ಹಾಕ್ಕೊಂಡ್ಬಿಟ್ಟು ರುಬ್ಬಿಟ್ಕೊಂಡಿರುವಂತಹ ಮ್ಯಾಂಗೋ ಮಿಲ್ಕ್ ಶೇಕನ್ನು ಇದಕ್ಕೆ ಸೇರಿಸ್ಕೋಬೇಕು. ಈಗ ಸಣ್ಣದಾಗಿ ಕಟ್ ಮಾಡಿದಂಥ ಮಾವಿನ ಹಣ್ಣಿನ ಪೀಸಸ್ ಮತ್ತು ಸಣ್ಣದಾಗಿ ಕಟ್ ಮಾಡಿದಂಥ ಬಾದಾಮಿಯಿಂದ ಗಾರ್ನಿಷ್ ಮಾಡಿದರೆ ತುಂಬಾ ರುಚಿಯಾಗಿರುವ ಮತ್ತು ಹೆಲ್ತಿಯಾಗಿರುವಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜಾಸ್ವಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.